ಕೇಂದ್ರ ಸಚಿವ ರೈಲ್ವೆ ಖಾತೆಯ ಸಚಿವರಾದ ಸುರೇಶ್ ಅಂಗಡಿ ಅವರ ಕಚೇರಿ ಬಳಿ ಇಂದು ಜನ ಸಮೂಹವೇ ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಯ ಚನ್ನಮ್ಮ ವೃತ್ತದ ಬಳಿ ಇರುವ ಸಚಿವರ ಕಚೇರಿ ಮುಂದೆ ನಿನ್ನೆ ಕೂಡ 2000 ಆಹಾರ ಕಿಟ್ ವಿತರಣೆ ಹಿನ್ನೆಲೆಯಲ್ಲಿ ಇಂದು ಕೂಡ ಆಹಾರ ಸಾಮಗ್ರಿಯನ್ನ ಪಡೆಯಲು ಜನ ಸಮೂಹವೇ ಹರಿದು ಬರುತ್ತಿದೆ ಇನ್ನು ಸಾಮಾಜಿಕ ಅಂತರ ಮರೆತು ಒಂದೆಡೆ ಸೇರಿದ ನೂರಾರು ಜನರು ನಿನ್ನೆಯಂತೆ ಇಂದು ಕೂಡ ಹೆಚ್ಚು ಜನ ಜಮಾವಣೆ ಆಗಿದ್ದಾರೆ 5000 ಆಹಾರ ಕಿಟ್ಗಳು ಬಂದಿರುವ ಹಿನ್ನೆಲೆಯಲ್ಲಿ ಈ ವದಂತಿಯನ್ನ ತಿಳಿದುಕೊಂಡ ಜನ ಈಗ ಜಮಾವಣೆ ಆಗಿದ್ದಾರೆ ಇನ್ನು ಬೆಳಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತು ಆಹಾರ ಕಿಟ್ಗಳನ್ನ ಪಡೆಯುತ್ತಿರುವ ಜನರು ಒಂದೆಡೆ ಆದ್ರೆ ಇಂದು ಕಿಟ್ ಕೊಡುವುದಿಲ್ಲ ಎಂದು ಸುರೇಶ್ ಅಂಗಡಿ ಕಚೇರಿ ಸಿಬ್ಬಂದಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇದೇ ವೇಳೆ ಸಾಮಾಜಿಕ ಅಂತರ ಮರೆತು ಜನರು ಒಂದೆಡೆ ಸೇರಿರುವ ಹಿನ್ನೆಲೆಯಲ್ಲಿ ಜನರನ್ನ ನಿಯಂತ್ರಿಸಲು ಪೊಲೀಸರು ಪರದಾಡುತ್ತಿದ್ದಾರೆ ಬಡೀಲಿ ಬಡೀಲಿ ಅವ್ರು ನಾವು ಕುಂತ ಬಿಡ್ತಾವ ನೋಡ್ರಿ.